The World Health Organization, National Institute of Nutrition, IMRC, Indian Medical Research Center ಇದನ್ನು ರಿಸರ್ಚ್ ಮಾಡಿ ಈ ಒಂದು ಆರ್ಟಿಕಲ್ಸ್ನ ಪೇಪರಲ್ಲಿ ಟಿವಿಯಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಕೆಲವರು ನೋಡಿದ್ದಾರೆ, ಕೆಲವರು ನೋಡಿಲ್ಲ. ನೀವು ಮೊಬೈಲ್ನ ಪರ್ಚೇಸ್ ಮಾಡುವಾಗ ಮೊಬೈಲ್ ಬಾಕ್ಸಲ್ಲಿ ಒಂದು ಮ್ಯಾನುವಲ್ ಬುಕ್ ಅಂತ ಕೊಟ್ಟಿರ್ತಾರೆ. ಪೇಜ್ ನಂಬರ್ 4ರಲ್ಲಿ ಹೌ ಟು ಯೂಸ್ ದ ಮೊಬೈಲ್ ಅಂತ 15 ಪಾಯಿಂಟ್ ಪ್ರಿಂಟ್ ಆಗಿದೆ. ಎಷ್ಟು ಜನ ಓದಿದಿರಿ? ಯಾರೂ ಓದಿಲ್ಲ, ಕರೆಕ್ಟ್. ನಾವು ಮೊಬೈಲ್ನ ಪರ್ಚೇಸ್ ಮಾಡುವಾಗ ಸೆಲ್ಫಿ ಯಾವ ಥರ ಬರ್ತದೆ, ಎಷ್ಟು ಮೆಗಾಪಿಕ್ಸೆಲ್ ಕ್ಯಾಮರಾ ಇದೆ, ಎಷ್ಟು ಬ್ಯಾಟ್ರಿ ಬ್ಯಾಕಪ್ ಇದೆ, ಯಾವ ಮಾಡಲು, ಯಾವ ಬ್ರ್ಯಾಂಡು, ಎಲ್ಲ ನಾವು 1 ತಿಂಗಳಿಂದ 2 ತಿಂಗಳಿಂದ ಅದನ್ನು ಸ್ಟಡಿ ಮಾಡಿ ಮತ್ತೆ ನಾವು ಮೊಬೈಲ್ನ ಪರ್ಚೇಸ್ ಮಾಡ್ತೇವೆ, ಹೌದಾ ಅಲ್ವಾ? ಆದರೆ ಹೌ ಟು ಯೂಸ್ ದ ಮೊಬೈಲ್ ಅಂತ 99.9% ಜನ ಅದನ್ನು ಪರಿಚಯ ಮಾಡಿರೋದಿಲ್ಲ. ಅದನ್ನು ಒಂದು ಮೊಬೈಲ್ ಬಾಕ್ಸಲ್ಲಿ ಇರ್ತದೆ, ಇಲ್ಲ ಮೊಬೈಲ್ ಡಸ್ಟ್ಬಿನ್ನಲ್ಲಿ ಇರ್ತದೆ. ನನ್ನ ರಿಕ್ವೆಸ್ಟು ಅದನ್ನು ಓದಿ. ತುಂಬ ಜನ ಅದನ್ನು ಓದ್ತಾ ಇಲ್ಲ. ನಾನು ಹೇಳ್ತೇನೆ ಯಾವ ಥರ ಇದೆ ಅಂತೇಳಿದ್ರೆ, ಪಾಯಿಂಟ್ ನಂಬರ್ 1, ಮೊಬೈಲ್ನ ರೈಟ್ ಸೈಡಲ್ಲಿ ಮಾತಾಡಬೇಡಿ, ಲೆಫ್ಟ್ ಸೈಡಲ್ಲಿ 1/2 ಇಂಚು ದೂರದಲ್ಲಿ ಮಾತಾಡಿ. ಮೊಬೈಲ್ನ 15 ಸೆಂಟಿಮೀಟರ್ ದೂರದಲ್ಲಿಟ್ಟು ಇಯರ್ ಫೋನ್ ಜೊತೆಗೆ ಮಾತಾಡಿ. ಮೊಬೈಲ್ನ 5 ನಿಮಿಷಕ್ಕಿಂತ ಜಾಸ್ತಿ ಕೈಯಲ್ಲೋ ಪ್ಯಾಂಟ್ ಪಾಕೆಟಲ್ಲೋ ಶರ್ಟ್ ಪಾಕೆಟಲ್ಲೋ ಇಟ್ಕೊಳ್ಬೇಡಿ. ಈ ಒಂದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ ನಿಮ್ಮ ಆರೋಗ್ಯದ ಮೇಲೆ ಹಾನಿಕರ ಆದರೆ ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಅಂತ ಹೇಳಿ ಕ್ಲಿಯರಾಗಿ ಬರ್ತಿದ್ದಾರೆ. 16 ವರ್ಷಕ್ಕಿಂತ ಕೆಳಗಿನ ಮಕ್ಕಳು, ಪ್ರೆಗ್ನೆನ್ಸಿ ಲೇಡೀಸ್ ಮೊಬೈಲ್ನ ಟಚ್ ಮಾಡಬಾರ್ದು. ಸ್ಪೆಷಲಾಗಿ ಲೇಡೀಸಿಗೆ ಬ್ಲಡ್ಡಲ್ಲಿ ಹಿಮೋಗ್ಲೋಬಿನ್ ಕಮ್ಮಿ ಆಗಲಿಕ್ಕೆ ಕಾರಣ, ಜೆನ್ಸಿಗೆ ಬೋನ್ ಡೆನ್ಸಿಟಿ ಎಲುಬಿನ ಸಾಂದ್ರತೆ ಕಮ್ಮಿ ಆಗಲಿಕ್ಕೆ ಕಾರಣ, ಪುರುಷತ್ವಕ್ಕೆ ಧಕ್ಕೆ ಬರಲಿಕ್ಕೆ ಕಾರಣ ಈ ಒಂದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ ದ WHOದಲ್ಲಿ ಪ್ರೂವ್ ಆಗಿದೆ. ಹೆಚ್ಚಿನವರು ಮೊಬೈಲ್ನಲ್ಲಿ ಇಟ್ಕೊಳ್ತಾರೆ. ಎಲ್ಲಿ ಇಟ್ಕೊಳ್ತಾರೆ? ಪ್ಯಾಂಟ್ ಪಾಕೆಟಲ್ಲಿ ಇಟ್ಕೊಂಡಾಗ ತೊಡೆಭಾಗದ ನರಗಳು, ತೊಡೆಭಾಗದ ಸ್ನಾಯು, ಕಿಡ್ನಿ ಆ್ಯಂಡ್ ಸ್ಪರ್ಮ್ ಕೌಂಟ್ ಆ್ಯಂಡ್ ಇನ್ನೂ ಕೆಲವು ಸೆನ್ಸಿಟಿವ್ ಪಾರ್ಟ್ಗಳು ಡ್ಯಾಮೇಜ್ ಆಗ್ತದೆ. ಕೆಲವನ್ನು ನಾನು ಓಪನ್ ಆಗಿ ಹೇಳಲಿಕ್ಕಾಗುವುದಿಲ್ಲ, ಬಿಕಾಸ್ ಆಫ್ ಲೇಡೀಸ್ ಇಲ್ಲಿದ್ದ ಕಾರಣ. ಇನ್ನು ಕೆಲವರು ಮೊಬೈಲ್ನಲ್ಲಿ ಇಟ್ಕೊಳ್ತಾರೆ. ಇಲ್ಲಿ ಇಟ್ಕೊಂಡ್ರೆ ಏನಾಗ್ತದೆ? ನಮ್ಮ ಹಾರ್ಟ್ 1 ನಿಮಿಷಕ್ಕೆ 72 ಸಲ ಹಾರ್ಟ್ ಬೀಟ್ ಆಗುತ್ತೆ, ಕರೆಕ್ಟಾ? 72 ಸಲ ಹಾರ್ಟ್ ಬೀಟ್ ಆಗಲಿಕ್ಕೆ ಕಾರಣ, ನಮ್ಮ ಹಾರ್ಟಿಗೆ 1 ನಿಮಿಷದಲ್ಲಿ 5-6 ಲೀಟರ್ ಬ್ಲಡ್ ಪ್ರೆಷರಲ್ಲಿ ಪಂಪ್ ಆದಾಗ ನಿಮಗೆ ಇದು 72 ಟೈಮ್ಸ್ ನಿಮ್ಗೆ ಹಾರ್ಟ್ ಬೀಟ್ ಆಗುತ್ತೆ. ಇಂಥ ಜಾಗದಲ್ಲಿ ನಾವು ಮೊಬೈಲ್ ಇಟ್ಕೊಂಡಾಗ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ದ ಪಲ್ಸ್ ರೇಟಿಂಗ್ ಕಮ್ಮಿ ಆದಾಗ ಎದೆ ನೋವು ಬರೋದು, ಹಾರ್ಟ್ ಅಟ್ಯಾಕ್ ಆಗೋದು. ಕಳೆದ 4 ವರ್ಷದ ಹಿಂದೆ 2% ಜನ ಯಂಗ್ಸ್ಟರ್ಸ್ ಹಾರ್ಟ್ ಅಟ್ಯಾಕ್ ನಿರ್ದತ್ತ ಆಯಿತು. ಮೊನ್ನೆ ಟೈಮ್ಸ್ ಆಫ್ ಪೇಪರಲ್ಲಿ ಬಂತು, ಈ 2% ಇದ್ದಿದ್ದು 28% ಶೂಟ್ ಔಟ್ ಆಗಿದೆ. ಏನು ಅಂತ ಎನ್ಕ್ವೈರಿ ಮಾಡಿದ್ರೆ 90% ಪೀಪಲ್ ಆರ್ ಕೀಪಿಂಗ್ ಆನ್ ಮೊಬೈಲ್ ಲೆಫ್ಟ್ಸೈಡ್. ನನ್ನ ರಿಕ್ವೆಸ್ಟು ಆದಷ್ಟು ಇಲ್ಲಿ ಇಡೋದನ್ನು ಅವಾಯ್ಡ್ ಮಾಡಿ. ಮೊನ್ನೆ ಫೋನಿಗೆ ಮಗು ಡೆತ್ ಆಯಿತು. ಏನು ಅಂತ ಎನ್ಕ್ವೈರಿ ಮಾಡಿದ್ರೆ ಮಗು ಬೆಳಿಗ್ಗೆಯಿಂದ ಸಾಯಂಕಾಲ ಗೇಮ್ಸ್ ಆಡೋದು, ಇಂಟರ್ನೆಟ್ ನೋಡೋದು. ನಾವು ರಾತ್ರಿ ಮಲ್ಕೊಳ್ಳೋದು ಮೊಬೈಲ್ನಲ್ಲಿ ಇಟ್ಕೊಳ್ತೇವೆ. ರಾತ್ರಿ ಮಲ್ಕೊಳ್ಳೋ ಮೊಬೈಲ್ ಎಲ್ಲಿ ಇಟ್ಕೊಳ್ತೇವೆ? ತಲೆ ಹತ್ರ. ಈ ಮಗು ಸಮೇತ ತಲೆ ಹತ್ರ ಇಟ್ಟಿಟ್ಟು ಬ್ರೈನ್ ಟ್ಯೂಮರ್ ಆಗಿ ಮಗು ಡೆತ್ ಆಯಿತು. 1 ಕೇಸಲ್ಲ, 18 ಕೇಸು ಯೂಟ್ಯೂಬಲ್ಲಿದೆ. ಎಂಡ್ ಆಫ್ ದಿ ಸೆಷನ್ ನಾನು ನಿಮಗೆ ಲಿಂಕ್ ಕೊಡ್ತೇನೆ. ಮಕ್ಕಳ ಕೈಗೆ ಕೊಡುವ ಮೊದಲು ಆ ಒಂದು ವಿಡಿಯೋವನ್ನು ನೋಡಿ, ಆಮೇಲೆ ಡಿಸೈಡ್ ಮಾಡಿ ಮಕ್ಕಳ ಕೈಗೆ ಕೊಡಬೇಕು ಬೇಡುವ ಅಂತ. ಯಾಕಂದರೆ ಮಕ್ಕಳ ಆರೋಗ್ಯ ನಿಮ್ಮ ಆರೋಗ್ಯ. ಯಾರು ಕೈಲಿರೋದು? ನಿಮ್ಮ ಕೈಲಿ ಹೇಳೋದು ನಮ್ಮ ಕರ್ತವ್ಯ. ಇಂಪ್ಲಿಮೆಂಟ್ ಮಾಡೋದು ಬಿಡೋದು ನಿಮ್ಮ ಆಯ್ಕೆ. ಯಾಕಂದರೆ ನಾವು ನಮ್ಮದು ಹೇಳೋ ಕೆಲಸ ಅಷ್ಟೇ, ಅದನ್ನು ನೋಡ್ಕೊಳ್ಳೋ ಕೆಲಸ ನಿಮ್ಮದಾಗಿರ್ಬೋದು. ಆ್ಯಂಡ್ ಇನ್ನೊಂದು, ಮೊಬೈಲ್ನ 5-10 ನಿಮಿಷ ಕಂಟಿನ್ಯೂ ಆಗಿ ಮಾತಾಡಿದಾಗ ನಿಮ್ಮ ಬೆರಳುಗಳ ಹತ್ರ ಜುಮ್ ಜಿಮ್ ಆದಾಗ ಆಗೋದು. ಯಾಕಂದರೆ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗ್ತಾಯಿಲ್ಲ. ಇನ್ನೊಂದು, ಮೊಬೈಲ್ನ ಟಿವಿ ಹತ್ರ ಇಲ್ಲ ಸ್ಪೀಕರ್ ಹತ್ರ ಇಟ್ಟಾಗ ಕಾಲ್ ಬಂದರೆ ಏನಾಗ್ತದೆ? ಈಸ್ ಗೆಟಿಂಗ್ ಡಿಸ್ಟರ್ಬ್, ರೈಟ್? ಅಂಥ ಟಿವಿ ಅಂಥ ಸ್ಪೀಕರ್ ಅಷ್ಟು ಡಿಸ್ಟರ್ಬ್ ಆಗ್ತದಂದರೆ ನಮ್ಮ ಬಾಡಿಯಲ್ಲಿ 72,000 ಕೋಟಿ ನರನಾಡಿಗಳಿದೆ. ದಿವಸಕ್ಕೆ ಒಂದೊಂದು ನರಗಳು ಡ್ಯಾಮೇಜ್ ಆದಾಗ ನಿಮ್ಮ ಇಮ್ಯುನಿಟಿ ಪವರ್, ನಿಮ್ಮ ಶಕ್ತಿ ಆ್ಯಂಡ್ ಕ್ಯಾನ್ಸರ್ ಸೆಲ್ಗಳು ಯಾವ ಥರ ಕ್ರಿಯೇಟ್ ಆಗ್ತದೆ ಅಂತ ಪೇಪರಲ್ಲಿ, ಟಿವಿಯಲ್ಲಿ, ಸೋಷಿಯಲ್ ಮೀಡಿಯಲ್ಲಿ ಸಮೇತ ಹಾಕಿದ್ದಾರೆ. ನಾನು ನಿಮಗೆ ಇವತ್ತು ರಿಪೋರ್ಟ್ ನಾನು ನಿಮಗೆ ತೋರಿಸ್ತೇನೆ. ಒಬ್ಬ ಮನುಷ್ಯ ಮೊಬೈಲ್ನ ಕ್ಯಾರಿ ಮಾಡಿದಾಗ ವಾಟ್ ಇಸ್ ವಿ ದ ಎನರ್ಜಿ ಲೆವೆಲ್ ವಿತ್ ಮೊಬೈಲ್ ವಿದೌಟ್ ಮೊಬೈಲ್. ಒಬ್ಬ ಮನುಷ್ಯ ಮೊಬೈಲ್ನ ಜೋಬಲ್ಲಿ ಇಟ್ಕೊಂಡಾಗ ಅವರ ಶಕ್ತಿ ಎಷ್ಟಿರ್ತದೆ, ಮೊಬೈಲ್ ಇದ್ದಾಗ ಮೊಬೈಲ್ ಇಲ್ಲದಾಗ ನೋಡಬೇಕಾ ಬೇಡುವ? ಇನ್ನೊಂದು ನಿಮಿಷದಲ್ಲಿ ಈ ಒಂದು ಸೆಷನ್ನ ವೈಂಡ್ ಆಫ್ ಮಾಡ್ತೇನೆ. ಬೋರ್ ಆಗ್ತದೆ ಮೇಡಮ್? ಇಲ್ಲ, ಬೋರಾಗ್ತಾ ಇಲ್ಲ. ಓಕೆ, ಸಣ್ಣ ಒಂದು ಡೆಮೋ ತೋರಿಸ್ತೇನೆ. ಒಬ್ಬ ಮನುಷ್ಯ ಮೊಬೈಲ್ನ ಕ್ಯಾರಿ ಮಾಡಿದಾಗ ಅವರ ಶಕ್ತಿ ಎಷ್ಟಿರ್ತದೆ ಅಂತ ನಿಮ್ಮಲ್ಲಿ ನಾನು ತೋರಿಸ್ತೇನೆ. ನಿಮ್ಮಲ್ಲಿ ಯಾರಾದರೂ ಒಬ್ಬರು ಸ್ಟ್ರಾಂಗ್ ಇದ್ದವರು, ಒಬ್ರು ಯಾರಾದರೂ ವ್ಯಾಲೆಂಟ್ರಿ ಆಗಿರ್ಬೋದಲ್ಲ, ಎನಿವನ್, ನೀವು ಅವರವರಿಗೆ ಅಂತ ಹೇಳಬೇಡಿ. ಅವರವರ ಮೊಬೈಲ್ ಎಲ್ಲಿದೆ? ಇದು ಹಾಸ್ಟೆಲ್ ಮಕ್ಕಳಿಗೆಲ್ಲ ಮಾಡಬೇಕು. ನಮ್ಮದು ಇನ್ನೊಂದು ಟೀಮ್ ಇದೆ ಸರ್. ಮೇಡಮ್, ನಾವು ವಿಯೋ ಒಂದು ಆಲ್ರೆಡಿ ಅಪ್ರೂವಲ್ ಬಂದಿದೆ. ಕಾಲೇಜು ಮತ್ತು ಸ್ಕೂಲ್ಗಳಿಗೆ ನಾವು ಅಲ್ಲಿ ಏನು ಮಾಡ್ತೇವೆ, 45 ನಿಮಿಷ ಸೆಷನ್ ಇದೆ ಲ್ಯಾಪ್ಟಾಪಲ್ಲಿ. 45 ಸ್ಲೈಡು, ಯಾವ ಥರ ಡ್ಯಾಮೇಜ್ ಆಗ್ತದೆ ನಮ್ಮ ಪಾರ್ಟ್ಗಳು ನಾನು ನಿಮಗೆ ತೋರಿಸ್ತೇನೆ. ಪ್ಲಸ್ಸು ವಿಡಿಯೋ, ಈ ಮೊಬೈಲಿಂದ ಸಿಗ್ನಲ್ ಯಾವ ಥರ ಬರ್ತದೆ, ನಮ್ಮ ಬಾಡಿಗೆ ಹೇಗೆ ಎಫೆಕ್ಟ್ ಆಗ್ತದಂತ 3 ವಿಡಿಯೋಸ್ ಇದೆ. ಪ್ರಾಜೆಕ್ಟ್ ಇದ್ರೆ ನಾನು ಹಾಕಿ ತೋರಿಸ್ತೇನೆ, ಯಾಕಂದರೆ ಅಷ್ಟು ಟೈಮ್ ನನ್ನ ಹತ್ರ ಇಲ್ಲ. 45 ನಿಮಿಷ ಆಫೀಸಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ತಮ್ಮ ಹೆಸರು ಸರ್? ಶರತ್. ಮೊಬೈಲ್ ಸರಿ, ಸ್ಮಾರ್ಟ್ ವಾಚಾ? ಇಲ್ಲ, ಸ್ಮಾರ್ಟ್ ವಾಚ್ ಆದರೆ ಮತ್ತೆ ಪುನಃ ನರ ಡ್ಯಾಮೇಜ್. ಓಕೆ, ಈಗ ಶರತ್ ಸರ್ ಕೈಯಲ್ಲಿ ಯಾವುದೇ ಮೊಬೈಲ್ ಇಲ್ಲ. ಶರತ್ ಸರ್ ಸ್ಟಿಫ್ ಆಗಿ ನಿಂತು 2 ಕೈನ ಕಷ್ಟ ಇಟ್ಕೊಳ್ಬೇಕು, ಬಿಗಿಯಾಗಿ ಬಲವಾಗಿ ಗಟ್ಟಿ ಇಟ್ಕೊಳ್ಬೇಕು. ಯಾವುದೇ ಕಾರಣಕ್ಕೆ ನೀವು ಕೈನ ಕೆಳಗೆ ಬಿಡಬಾರ್ದು, ಫುಲ್ ಪವರ್ ಕೈ ಮೇಲೆ ಹಾಕಬೇಕು. ಸ್ವಲ್ಪ ಮೇಲೆ ಫುಲ್ ಪವರ್,
ನನ್ನ ಕೈಯಲ್ಲಿ ಇಟ್ಕೊಂಡಿದೆ ನೋಡಿ, ಈ ಭಾಗದಲ್ಲಿ ಇಟ್ಕೊಂಡಿದ್ದಾನೆ, ಫುಲ್ ಪವರ್ ಕೈ ಮೇಲೆ ಹಾಕಿ ಕೈಯಲ್ಲಿ ಕಟ್ಟಿಸ್ಕೊಡಿ, ನಿಮ್ಮ ಶಕ್ತಿ ಎಷ್ಟಿದೆ ಕೈ ಮೇಲೆ ಫುಲ್ ಪವರ್ ಹಾಕಿ ನೋಡಿ. ಹೇಗಿತ್ತು? ಸ್ಟ್ರಾಂಗ್ ಆಗಿದ್ದಲ್ಲ. ಈಗ ಶರತ್ ಸರ್ ಈ ಒಂದು ಮೊಬೈಲು ಎಲ್ಲಿ ಕೊಡ್ತೇನೆ ನಾರ್ಮಲ್ ಆಗಿ ಇಟ್ಕೊಳ್ಳಿ. ಮಣಿಪಾಲ ಯೂನಿವರ್ಸಿಟಿ ಕೇಳಿದಿರಾ? ಮಣಿಪಾಲ್ ಯೂನಿವರ್ಸಿಟಿ ಆ್ಯಂಡ್ WHO ಜಂಟಿಯಾಗಿ ಒಂದು ಸರ್ವೆ ಮಾಡಿದ್ರು, ಮೊಬೈಲ್ನ ಪ್ಯಾಂಟ್ ಪಾಕೆಟಲ್ಲಿ ಇಟ್ಕೊಂಡಾಗ ನಿಮ್ಮ ತೊಡೆ ಭಾಗದ ನರಗಳು ಯಾವ ಥರ ಡ್ಯಾಮೇಜ್ ಆಗ್ತದೆ ಅಂತ. ಕನಸಿಗಿರಿ, ರಕ್ತ ಹೆಚ್ಚು ಬರ್ತದೆ. ನೀವು ಮೊಬೈಲ್ನ ರೆಗ್ಯುಲರ್ ಆಗಿ ಇಟ್ಕೊಂಡಾಗ ಇದು ಮಾತ್ರ ಅಲ್ಲ, ವೆರಿ ಇಂಪಾರ್ಟೆಂಟ್. ಕನಸಿಗಿರಿ, ನೆಟ್ ಫ್ರಾಡ್ ಆಗಿದೆ. ಕನಸಿಗೆ ಇದು ಇಲ್ಲಿ ಇಟ್ಕೊಂಡಾಗ ಕನಸಿದೆ. ಆ್ಯಂಡ್ ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಹೆಚ್ಚಿನವರು ಯೂನಿಫಾರ್ಮ್ ಹಾಕಿದ ಮೇಲೆ, ಟ್ರಾಫಿಕ್ ಪೊಲೀಸು, ಸಿವಿಲ್ ಪೊಲೀಸು, ಹೆಚ್ಚಾಗಿ ಮೊಬೈಲಲ್ಲಿ ಇಟ್ಕೊಳ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ. ಒಂದು ಬಟನ್ ತೆಗೆದುಬಿಟ್ಟು ಹೊಟ್ಟೆಯೊಳಗೆ ಅಬ್ಸರ್ವ್ ಮಾಡಿದ್ರ, ಇದು ಕಾನ್ಸ್ಟೇಬಲ್ ಒಂದು ಮಣಿಪಾಲಲ್ಲಿ ಒಂದು ಕಾನ್ಸ್ಟೇಬಲ್ ಹೊಟ್ಟೆ ಭಾಗದಲ್ಲಿ ಮೊಬೈಲ್ನ ಇಟ್ಟು, ಇದೊಂದು MRI ಸ್ಕ್ಯಾನಿಂಗ್ ರಿಪೋರ್ಟ್ ವಿತ್ ಪ್ರೂಫ್ ಟೆಕ್ನಿಕ್ ತೋರಿಸ್ತಾರೆ. ಕಾಣಿಸ್ತಾರೆ ಗ್ರೀನ್ ಕಲರ್. ಹಾಂ ಇದು ನೋಡಿ, ಇದು ಡ್ಯಾಮೇಜ್ ಆಗಿದೆ, ಹಾಂ ತೂತಾಗಿದೆ. ಆ್ಯಂಡ್ ಇನ್ನೊಂದು ಮೊಬೈಲಲ್ಲಿ ಮಾತ್ರ ಮೊಬೈಲ್ ಬಿಸಿ ಆಗ್ತದೆ ಇಲ್ವೋ? ನೀರು ಬಿಸಿ ಆಗುವಾಗ ಏನಾಗ್ತದೆ? ನೀರು ಕುದ್ದಿ ಬರುತ್ತೆ. ರೈ, ನಮ್ಮ ಬ್ರೈನು ತುಂಬ ಸ್ಮೂತಾಗಿ ತುಂಬ ಹಾಡಾಗಿದೆ, ಬೆಣ್ಣೆ ಥರ ಜೆಲ್ಲ ಥರ ತುಂಬ ಸ್ಮೂತಾಗಿದೆ. ಈ ಕಾರಣಕ್ಕೆ ನೀವು ಮೊಬೈಲ್ನ ತಲೆ ಹತ್ತಿ ಇಟ್ಕೊಳ್ಬಾರ್ದು ಅಂತ ಮೊಬೈಲ್ ಕಂಪ್ನಿಯವರು. ನಿಮ್ಮ ಬ್ರೈನ್ ಯಾವ ಥರ ಡ್ಯಾಮೇಜ್ ಆಗ್ತದೆ ಕಳಿಸ್ತೇವೆ. ಆ್ಯಂಡ್ ಪ್ರೆಗ್ನೆನ್ಸಿ ಲೇಡೀಸ್ ಮೊಬೈಲ್ನ ಟಚ್ಚೇ ಮಾಡ್ಬೋದು ಅಂತ ವೆರಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ಮೊಬೈಲ್ ಬ್ಲಾಸ್ಟ್ ಆಗೋದು ಕೇಳಿದ್ದೀರಾ? ಮೊಬೈಲ್ ಬ್ಲಾಸ್ಟ್ ಆಗಿದ್ದೀರಾ? ಆ್ಯಂಡ್ ಮೊನ್ನೆ ಹುಬ್ಬಳ್ಳಿದೊಂದು ಮಗು ಗೇಮ್ಸ್ ಆಡ್ತಾ ಆಡ್ತಾ ನಾಲ್ಕು ಫಿಂಗರ್ ಬರ್ನ್ ಆಗಿತ್ತು. ಆ್ಯಂಡ್ ಮೊನ್ನೆ ತ್ರಿಶೂರಲ್ಲಿ ಒಂದು ಮಗು ಗೇಮ್ಸ್ ಆಡ್ತಾ ಆಡ್ತಾ ಬ್ಲಾಸ್ಟ್ ಆಗಿ ಕೈ ಕಟ್ಟಾಗಿದೆ, ಪ್ಲಸ್ ಮಗು ಡೆತ್ ಆಗಿದೆ. ವಿತ್ ಪೇಪರಲ್ಲಿ ಪೇಪರಲ್ಲಿ ಬಂದಿತ್ತು. ಪೇಪರಲ್ಲಿ ಬಂದಿದೆ ಕನಸೆ. ಆ್ಯಂಡ್ ಇನ್ನೊಂದು ಮೊಬೈಲ್ ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ ರೋಗಕ್ಕೆ ಆಹ್ವಾನ ಅಂತ WHO ಕನ್ಫರ್ಮ್ ಮಾಡಿದ್ದಾರೆ. ಇದು ಪೇಪರಲ್ಲಿ ಬಂದಿದೆ. ಯಾಕಂದರೆ ಒಳ್ಳೆ ಕೆಲಸ, ಒಳ್ಳೆ ಸುದ್ದಿಯಿಂದ ನಾವು 90% ಜನ ಓದೋದಿಲ್ಲ, ಬೇಡದನ್ನೆಲ್ಲ ಬೇಡದನ್ನೆಲ್ಲ ನಾವು ಓದ್ತೇವೆ, ಕರೆಕ್ಟಾ? ಆ್ಯಂಡ್ ಇನ್ನೊಂದು ಮೊಬೈಲ್ ಬ್ಲಾಸ್ಟ್ ಆಗಿ ನೋಡಿ, ನಿಮಗೆ ಹೈಯೆಸ್ಟ್ ರೇಡಿಯೇಷನ್ ಇರೋ ಮೊಬೈಲ್ ಯಾವುದು? ವಿಚ್ ಬ್ರ್ಯಾಂಡ್ ಹೈಯೆಸ್ಟ್ ರೇಡಿಯೇಷನ್ ಇರೋ ಮೊಬೈಲು? ನೀವು ಗೂಗಲ್ ಮಾಡೋದು, ನಿಮಗೆ ಫಸ್ಟ್ ಬರೋದು MI, ರೆಡ್ಮಿ, ರಿಯಲ್ಮಿ, ವಿವೋ, ಓಪೋ, ಸ್ಯಾಮ್ಸಂಗ್, ಮೋಟ್ರೋಲಾ, ಆ್ಯಪಲ್, ಐಫೋನ್. ಇದರಲ್ಲಿ ನಿಮ್ಗೆ ಹೈಯೆಸ್ಟ್ ರೇಡಿಯೇಷನ್ ಸರ್ ಮೊಬೈಲ್ ಯಾವುದು? ರೆಡ್ಮಿ. ಹೈಯೆಸ್ಟ್ ರಿಯಲ್ಮಿ ಹೈಯೆಸ್ಟ್ ರೇಡಿಯೇಷನ್ ಏನು ಸರ್? ಓಕೆ ಸರ್, ಈಗ ಶರತ್ ಸರ್ ಕೈಯಲ್ಲಿ ಮೊಬೈಲ್ ಇದೆಯಲ್ಲ, ಗೇಬಲ್ ಇದೆಯಲ್ಲ ಸರ್, ಓಕೆ, ವಿದೌಟ್ ಮೊಬೈಲ್ ಬಾಡಿ ಆಗಿತ್ತು, ಸ್ಟ್ರಾಂಗ್ ಆಗಿ ಸ್ಟ್ರಾಂಗ್ ಆಗಿತ್ತು. ಈಗ ಮೊಬೈಲ್ ಬಾಡಿ ಹೆಚ್ಚಾಗಿದೆ, ರೇಡಿಯೇಷನ್ ಬಾಡಿ ಎಫೆಕ್ಟ್ ಆಗಿದೆ ಇಲ್ಲ ಆಗಿರಬಹುದು. ಸೇಮ್ ಪವರ್ ಪೇನಾಗ ಇಟ್ಕೊಳ್ಳಿ ಸರ್, ಫುಲ್ ಪವರ್ ಪೇನಿದೆ, ಪೇನಾಗ ಇಟ್ಕೊಳ್ಳಿ. ರೆಡಿ? ಸೇಮ್ ಲೊಕೇಶನ್, ನಾನು ಅವಾಗ ಎರಡು ಕೈ ಯೂಸ್ ಮಾಡಿದ್ದು, ಈಗ ನಾನು ಯೂಸ್ ಮಾಡೋದು ಒಂದು ಕೈ, ನಾನು ಹೆಚ್ಚು ಪವರ್ ಆಗ್ತದೆ, ನೋಡೋಣ ಎಷ್ಟು ಸ್ಟ್ರಾಂಗ್ ಇದೆ. ಫುಲ್ ಪವರ್ ಪೇನಿದೆ, ರೆಡಿ? ಫುಲ್ ಪವರ್ ಅದಕ್ಕೆ ಮಾಡಿ ಫಸ್ಟ್ ಆಗಲಿಲ್ಲ.